ಹಲೋ ಫ್ರೆಂಡ್ಸ್, ಸುಮಧುರ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಹೋಟೆಲ್ ಶೈಲಿಯಲ್ಲೂ ಸಹ ಇದೇ ರೀತಿನೇ ಮಾಡೋದು. ಈಗ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಅರ್ಧ ಕೆ ಜಿ ಆಲೂಗಡ್ಡೆನ ತಗೊಂಡಿದ್ದೀನಿ. ಅರ್ಧ ಕೆ ಜಿ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಅದನ್ನು ಕುಕ್ಕರಲ್ಲಿ 3-4 ವಿಷಲ್ ಕೂಗಿಸಿ ನಂತರ ಬಿಸಿ ಆರದ್ಮೇಲೆ ಹೊಟ್ಟೆಲ್ಲ ತೆಗೆದಿಟ್ಕೊಳ್ಬೇಕು. ಮೀಡಿಯಂ ಸೈಜ್ 4 ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಹಚ್ಚಿಟ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಒಂದು 3-4 ಮೆಣಸಿನ್ಕಾಯಿನ ಅರ್ಧಕ್ಕೆ ಸೀಳಿ ಕಟ್ ಮಾಡಿ ಇಟ್ಕೋಬೇಕು. ಕರಿಬೇವಿನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ತೊಳೆದು ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಒಗ್ಗರಣೆಗೆ ಸಾಸಿವೆ 1/4 ಟೇಬಲ್ ಸ್ಪೂನು, ಜೀರಿಗೆ 1/4 ಟೇಬಲ್ ಸ್ಪೂನಷ್ಟು, ಕಡಲೆಬೇಳೆ 1/2 ಟೇಬಲ್ ಸ್ಪೂನಷ್ಟು, ಉದ್ದಿನಬೇಳೆ 1/2 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು. ಎಣ್ಣೆ 2-3 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ಬಿಸಿಗೆ ಇಟ್ಕೋಬೇಕು, ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಒಗ್ಗರಣೆಗೆ. ಈಗ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಈಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಸಾಸಿವೆನೂ ಸಹ ಸಿಡಿತಾ ಇದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ, ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನ ಮೀಡಿಯಂ ಉರಿಯಲ್ಲಿ ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಾವು ಎಷ್ಟು ಕಡಿಮೆ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ತೀವೋ ಪಲ್ಯ ಅಷ್ಟು ರುಚಿಯಾಗಿರುತ್ತೆ. ನಾನು ಇದಕ್ಕೆ ಶುಂಠಿ ಹಾಕ್ಕೊಂಡಿಲ್ಲ. ನಮಗೆ ಟೇಸ್ಟ್ ಇಷ್ಟ ಆದರೆ 1/4 ಇಂಚಿನಷ್ಟು ಚೆನ್ನಾಗಿ ತೊಳೆದು ಜಜ್ಜಿ ಹಾಕಿ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವು ಬೇಯಿಸಿಟ್ಟಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಿಟ್ಕೊಳ್ಳೋಣ. ಸ್ಮ್ಯಾಶರ್ ಇದ್ರೆ ಅದರಲ್ಲಾದರೂ ಮಾಡಿಟ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಹೀಗೆ ಹೀಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲ ಬೇಡ ಅಂದರೆ ಫುಲ್ಲು ಸ್ಮ್ಯಾಶ್ ಆಗಿ ಫುಲ್ ಮಾಡ್ಕೋಬೋದು. ಈಗ ಈರುಳ್ಳಿ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನಾನು ಈರುಳ್ಳಿನ ಉದ್ದದ್ದಾಗಿ ಹಚ್ಚಿದ್ದೀನಿ. ನಿಮಗೆ ಬೇಡ ಅಂತಂದರೆ ಸಣ್ಣದಾಗಾದರೂ ಹಾಕ್ಕೋಬೋದು. ಈಗ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಈ ಅರಿಶಿನ ಪೌಡರು ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ 1-2 ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಮ್ಮ ಚಾನಲ್ಗೆ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಕಳಿಸ್ತಾ ಇದ್ದೀರಾ. ಯಾರೆಲ್ಲ ಕಮೆಂಟ್ ಕಳಿಸ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹೀಗೆ ನಮ್ಮ ರೆಸಿಪೀಸ್ನ ನೋಡ್ತಾ ಇರಿ, ಹಾಗೆ ಮಾಡ್ಕೊಳ್ಳಿ. ಮನೆಯಲ್ಲಿ ತುಂಬಾ ಈಸಿಯಾಗಿರುತ್ತೆ, ಹಾಗೆ ರುಚಿಯಾಗಿರುತ್ತೆ. ಈಗ ನೋಡಿ, ಇದು ಒಗ್ಗರಣೆ ರೆಡಿ ಆಗಿದೆ. ಈಗ ನಾವು ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಇದನ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹೊಸ ಹೊಸ ರೆಸಿಪಿಗಳಿಗೋಸ್ಕರ ತುಂಬ ರಿಕ್ವೆಸ್ಟ್ ಬರ್ತಾ ಇದೆ. ನಾನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ಆ ರೆಸಿಪೀಸ್ಗಳನ್ನೆಲ್ಲ ಮಾಡಿ ನಾನು ತೋರಿಸ್ತೀನಿ. ನೋಡಿ, ಇದನ್ನ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಫುಲ್ಲು ಸ್ಮ್ಯಾಶ್ ಬೇಕಂದ್ರೆ ಮಾಡ್ಕೋಬೋದು, ಅಥವಾ ನೋಡಿ ಈ ಥರ ಉಂಡುಂಡೆ ಇದ್ರೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಅಥವಾ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಈಗ ರೆಡಿಯಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಗ್ಗರಣೆ ಮಾಡಬೇಕಾದ್ರೇ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಆದರೆ ಲಾಸ್ಟ್ ಅದನ್ನು ಆಲೂಗಡ್ಡೆ ಬಿಸಿಗೆನೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಹಾಗೆ ಈಗ ಪಲ್ಯನ ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋಣ. ಈ ಪಲ್ಯನ ನೀವು ಮಸಾಲೆ ದೋಸೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಮಸಾಲೆ ದೋಸೆ ಜೊತೆಗೆ. ಈಗ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಈ ರೆಸಿಪಿನ ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.